ಹೇಳೋದಕ್ಕಿಂತ ಮುಂಚೆ ನಿನ್ಗೆ ಏನಮ್ಮ ತೊಂದರೆ. ಸೊ ಅಲ್ಲಿ ಅದು ಡಿಸೈಡೆಡ್ ಅವ್ರು ಬಂದಿರೋದೇ ಆ ಥರ ನೆಗೆಟಿವ್ ವೈಬ್ಸಿಂದ ಅಂತಾಗಿ. ಸೊ ಅದರಲ್ಲಿ ನಾನು ತಿಳಿದಂತೆ ನಾನು ನೋಡಿದಂತೆ ಇಷ್ಟು ವರ್ಷದ ನನ್ನ ಪ್ರಾಕ್ಟೀಸ್ನಲ್ಲಿ ನನ್ನ ಅನುಭವದಲ್ಲಿ ನಮ್ಮ ಹೆಣ್ಮಕ್ಳಲ್ಲಿ ಹಳ್ಳಿಕಾಡಿನ ಹೆಣ್ಮಕ್ಳಲ್ಲಿ ಅದು ಈ ತಾಲೂಕಿನಲ್ಲಿ ಶಾರೀರಿಕವಾದಂತಹ ಸಮಸ್ಯೆಗಳು ಉಲ್ಬಣ ಆಗೋದಕ್ಕೆ ನಮ್ಮ ಮಾನಸಿಕವಾದಂತಹ ಬಲ ನಾವು ಕಳ್ಕೊಳ್ತಾ ಇರೋದೇ ಒಂದು ಮುಖ್ಯವಾದ ಕಾರಣ. ಹೌದು ಮೇಡಮ್ ಹೇಳಿದ್ರು ಮಮತಾ ಮೇಡಮ್, ಹೆಣ್ಣಿಗೆ ಹೆಣ್ಣು ವೈರಿ ಅನ್ನೋದು ಅಲ್ಲ, ಹೆಣ್ಣಿಗೆ ಹೆಣ್ಣು ಸ್ಫೂರ್ತಿ ಅನ್ನೋ ಆಗಿರಬೇಕು ಅಂತ. ಹೌದು ಅದು ಬೇಷ್ ಅನ್ನುವಂತಹ ವಿಷಯ, ಆದರೆ ಇನ್ನೂ ನಾವು ಅಲ್ಲಿಂದ ಇಲ್ಲಿಗೆ ಸಂಪೂರ್ಣವಾಗಿ ತಿರ್ಕೊಂಡಿಲ್ಲ ನಾವು ಇನ್ನೂ. ನಾನು ಸೊಸೆಯಾಗಿ ಬಂದಾಗ ನಿಮ್ಮನ್ನೆಲ್ಲರನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ನಾನು ಸೊಸೆಯಾಗಿ ಬಂದಾಗ ನನ್ನ ಅತ್ತೆ ನನ್ನನ್ನು ಯಾವ ಥರ ನಡೆಸ್ಕೊಳ್ಬೇಕು, ನನ್ನ ಗಂಡ ನನ್ನ ಯಾವ ಥರ ನಡೆಸ್ಕೊಳ್ಬೇಕು ಅನ್ನೋ ಆಸೆಗಳು ಆಕಾಂಕ್ಷೆಗಳನ್ನು ನಾನು ಹೊತ್ತು ಬಂದಿರ್ತೀನೋ. ನಾನು ನಾಳೆ ದಿನ ಅತ್ತೆ ಆದಾಗ ನನ್ನ ಸೊಸೆನ ಅದೇ ಥರ ನಾನು ನಡೆಸ್ಕೊಂಡ್ರೆ ತಾನೇ ಹೆಣ್ಣು ಹೆಣ್ಣಿಗೆ ಸ್ಫೂರ್ತಿ ಆಗ್ಲಿಕ್ಕೆ ಸಾಧ್ಯ. ನಾನು ಬರೀ ನನ್ನ ಅಮ್ಮನ ನೆನೆಸ್ಕೊಂಡು ಹೇಳಿದೆ ಅಲ್ವಾ ನನ್ನ ತನ್ನ ತಾಯಿ ಬಗ್ಗೆ ನಾನು ಬೇಷ್ ಅಂತ ಅಂತೀನಿ ಅಂತ. ಆದರೆ ಅಷ್ಟೇ, ನಾನು ಇವತ್ತು ಅಮ್ಮ ಅಂತ ಕರೆಯೋದು ನನ್ನ ಅತ್ತೆನ, ಮಮ್ಮಿ ಅಂತ ಕರೆಯೋದು ನನ್ನ ಅಮ್ಮನ. ಯಾಕಂದರೆ ನನ್ನ ಮೇಡಮ್ ಏನು ಹೇಳಿದ್ರಲ್ಲ, ನನ್ನ ತಾಯಿ ಹೀಗೆ ನೋಡ್ಕೊತಾರೆ ಮಕ್ಕಳನ್ನ ಅಂತ, ಆ ಕೆಲಸನ ಮಾಡ್ತಾ ಇದ್ದು ಆ ಥರ ನನ್ನನ್ನು ಬೆಣ್ತಟ್ಟಿ ಮುಂದಕ್ಕೆ ಕಳಿಸಿದ್ದು, ನೀನು ಮಾಡ್ತೀಯಾ ಮಾಡಮ್ಮ, ನೀನು ಬೆಳಿಗ್ಗೆಯಿಂದ 12 ಗಂಟೆ ಮಧ್ಯರಾತ್ರಿಗೆ ನಾನು ಕೇಸ್ಗಳು ಮುಗಿಸ್ಕೊಂಡು, ನಮ್ಗೆ ಹೆರಿಗೆ ಕೇಸ್ ಎಷ್ಟೊತ್ತಿಗೆ ಬರ್ತವೆ ನಿಮಗೆ ಗೊತ್ತು, ಬೆಳಗ್ಗೆ ನೋವು ಬಂದರೂ ಬರೋಲ್ಲ ಯಾರು, ಬರೋದೇ ರಾತ್ರಿಗೆ ಎಲ್ಲರೂ. ಸೊ ಅಷ್ಟೊತ್ತಿಗೆ ನಾನೆಲ್ಲ ಮುಗಿಸ್ಕೊಂಡು ಡ್ಯೂಟಿ ಮುಗಿಸ್ಕೊಂಡು ಹೋದರೂ ಕೂಡ ಒಂದು ದಿನ ಅವರು ಮುಖನ ಸಪ್ಪೆಗೆ ಮಾಡ್ಕೊಂಡವರಲ್ಲ, ಮಗುನ ನೋಡ್ಕೊಳೋದ್ರಲ್ಲ ಆಗಲಿ, ನಮ್ಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ. ಸೊ ಅವರು ಸ್ಫೂರ್ತಿಯಾಗಲಿಕ್ಕೆ ಏನೇನನ್ನು ಮಾಡಿದರು ಹೇಗಿದ್ದರು, ತಾಯಿತನನ ಅವರು ಯಾವುದೇ ರೂಪದಲ್ಲೂ ಮರೀಲಿಲ್ಲ, ಅತ್ತೆ ರೂಪದಲ್ಲೂ ಮರೀಲಿಲ್ಲ, ತಾಯಿ ರೂಪದಲ್ಲೂ ಮರೀಲಿಲ್ಲ. ಸೊ ಇಲ್ಲಿ ನೆರೆದಿರ್ಕಂತಹ ಬೇರೆ ತಾಯಂದಿರನ್ನು ಮತ್ತು ಮುಂದೆ ತಾಯಿಯಾಗುವಂತಹ ಹೆಣ್ಮಕ್ಳಲ್ಲೂ ನನ್ನ ಕೋರಿಕೆ ಇಷ್ಟೇನೇ, ಅದು ಮೂಲಭೂತವಾದಂತಹ ನಮ್ಮ ವಾತ್ಸಲ್ಯ ಗುಣಗಳನ್ನು ನಾವು ಯಾವತ್ತೂ ಬಿಡಬಾರ್ದು. ನಾನು ಮಕ್ಕಳಾಗಿದ್ದಾಗ ನಮ್ಮ ತಾತಾಜಿ ನಮಗೆ ಕಥೆಗಳು ಹೇಳ್ತಾ ಇದ್ದಿದ್ದು ನನಗೆ ಜ್ಞಾಪಕ ಇದೆ. ಹೌದಾ, ಎಷ್ಟೊಂದು ಕಥೆಗಳನ್ನು ನಾನೀಗ ನನ್ನ ಮಗಳು ಎಷ್ಟೊಂದು ಸರ್ತಿ ನಿಂಗೆ ಹೆಂಗಮ್ಮ ಗೊತ್ತು ಮಹಾಭಾರತದಲ್ಲ ಅದು ಹೆಂಗಮ್ಮ ಹೇಳ್ಬಿಡ್ತೀವಿ ಸ್ಟೋರಿಗಳನ್ನ, ರಾಮಾಯಣದಲ್ಲ ಹೆಂಗಮ್ಮ ಹೇಳ್ಬಿಡ್ತೀವಿ ಸ್ಟೋರಿಗಳನ್ನ ಅಂತ ಹೇಳ್ತಾಳೆ. ಅದೇನಕ್ಕೆ ಅಂದರೆ ಅವ್ರು ನನಗೆ ಹೇಳಿದ್ರು, ನಮ್ಗೆ ಅದ್ರ ಉತ್ಸಾಹ ಬಂದಿತ್ತು, ಆದರೆ ನಾವು ಅದನ್ನು ನಮ್ಮ ಮಕ್ಕಳಿಗೆ ಹೇಳಿದ್ವಾ, ನಾವು ಅವ್ರಿಗೆ ಅದನ್ನು ಕೊಟ್ವಾ? ಮಾತಿಗೆ ಮುಂಚೆ ಈ ಜನ್ರೇಷನ್ ಕೆಟ್ಟೋಯ್ತು, ಜನ್ರೇಷನ್ ಕೆಟ್ಟೋಯ್ತು, ಕೆಡಿಸ್ತಿರೋರು ಯಾರು? ಇದರಲ್ಲಿ ತಂದೆ ಪಾತ್ರ ಬ್ಯುಸಿ ಇರ್ತಾರೆ, ಅಪ್ಪ ಆಚೆ ಹೋಗ್ತಾರೆ ಖಂಡಿತ. ತಾಯಾಗಿ ನಾವು ಹೌದು ನಮ್ಮನ್ನು ನಾವು ಸಬಲೀಕರಣ ಮಾಡಿಕೊಳ್ಬೇಕು, ಹೊರಗಡೆ ಬರಬೇಕು, ದುಡಿಬೇಕು, ನಮ್ಮ ಸಂಸಾರನ ನಾವು ಸಪೋರ್ಟ್ ಮಾಡಬೇಕು, ಇವೆಲ್ಲ ಛಲದ ಜೊತೆನಲ್ಲಿ ತಾಯಿ ಗುಣಗಳಾಗಿ ಮೂಲಭೂತವಾದ ಕೆಲವು ಕರ್ತವ್ಯಗಳಿರ್ತವೆ ನಮ್ಮ, ಅದನ್ನು ನಾವು ಎಲ್ಲೋ ಮಿಸ್ ಹೊಡಿತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ನಮ್ಮ ಮಕ್ಕಳಿಗೆ ನಾವು ಕೆಲವು ಮೌಲ್ಯಗಳನ್ನು, ಮೂಲಭೂತವಾದಂತಹ ಮೌಲ್ಯಗಳನ್ನು ಹೇಳ್ಕೊಡ್ತಾ ಇಲ್ಲ. ಸೊ ನೀವು ಕೇಳಿರ್ತೀರ ನಿರ್ಭಯ ಕೇಸೇ ಕೇಳಿರ್ಬೋದು, ಡೆಲ್ಲಿನಲ್ಲಿ ಎಷ್ಟು ವಿಕೃತಿಯಿಂದ ಆಕೆನ ಅತ್ಯಾಚಾರ ಮಾಡಿದರು, ಅದೇನು ಕೊನೆಯಲ್ಲ, ಅದೇನು ಮೊದಲಲ್ಲ, ಇನ್ನೂ ನಡೀತಾನೆ ಇದೆ. 70 ವರ್ಷ ದಾಟಿದಂತಹ ವಯಸ್ಸಾದ ಅಜ್ಜಿ, 6 ವರ್ಷದಂತಹ 4 ವರ್ಷದಂತಹ ಮಕ್ಕಳು. ಸೊ ಇವರೆಲ್ಲ ಯಾವ ಥರ ಇವ್ರಿಗೆ ಕಣ್ಣಿಗೆ ಕಾಣಿಸಿರ್ಬಹುದು? ಇಲ್ಲಿ ಕೆಲವರು ವಾದ ಮಾಡೋರು ಇದ್ದಾರೆ, ಓ ಬಟ್ಟೆಗಳು ಹಂಗೆ ಹಾಕೊಂಡು ಹೋಗೋದ್ರಿಂದನೇ ಅದು ಅವ್ರಿಗೆ ಆಸೆ ಹುಟ್ಟಿಸುತ್ತೆ, ಹಂಗನ್ಸುತ್ತೆ, ಹಿಂಗನ್ಸುತ್ತೆ. ಇಲ್ಲಿ ನನ್ನ ಪ್ರಶ್ನೆ ಇಷ್ಟೇ, ಇವರಿಬ್ಬರಲ್ಲಿ ಈ 70 ವರ್ಷದ ಮುದುಕಿಯಲ್ಲಾಗಲಿ ಅಥವಾ 6 ವರ್ಷದ ಮಗುನಲ್ಲಾಗಲಿ, ಅವ್ರ ಆಸೆ ಹುಟ್ಟಿಸುವಂತಹ ಗುಣಗಳು ಅಥವಾ ರೇಜಿಗೆ ಎಬ್ಬರಿಸುವಂತಹದ್ದು ಕಾಮೋದ್ರೇಕ ಮಾಡುವಂಥದ್ದು ಏನು ಇರಲಿಲ್ಲ. ಆದರೆ ಅಲ್ಲಿ ಎಡವಿದ್ದೆಲ್ಲಿ ಸಮಾಜದಲ್ಲಿ ಮೌಲ್ಯಗಳನ್ನು ನಾವು ಕಳ್ಕೊಳ್ತಾ ಇರೋದ್ರಿಂದ ನಾವು ಎಡುತ್ತಾ ಇದ್ದೀವಿ. ಈ ಮೌಲ್ಯನ ತಿದ್ದದಕ್ಕೂ ಇನ್ನೂ ನಮ್ಮ ಹತ್ರ ಕಾಲಾವಕಾಶ ಇದೆ, ಈಗಲಾದ್ರೂ ಎಚ್ಚೆತ್ಕೊಳ್ಬೇಕು. ಮೊದಲು ನನ್ನ ಮಗನಿಗೆ ಒಂದು ಹೆಣ್ಣನ್ನು ಗೌರವಿಸೋದನ್ನು ನಾನು ಕಲಿಸ್ಬೇಕು, ಅವನ ಅಣ್ಣನಾಗಿ ಗೌರವಿಸ್ಬೇಕು, ತಂದೆಯಾಗಿ ಗೌರವಿಸ್ಬೇಕು, ಸ್ನೇಹಿತನಾಗಿ ಗೌರವಿಸ್ಬೇಕು, ಮತ್ತು ಒಂದು ದೇಶದ ಒಂದು ಪ್ರಮುಖವಾದಂತಹ ಆಸ್ತಿ ಆಗಿರೋದ್ರಿಂದ ಅದೊಂದು ಗೌರವಿಸಿ ನಡೆಯುವಂಥದ್ದನ್ನು ಅವ್ರು ಕಲಿತಾಗ ಹೇಳ್ದ ನಾಳೆ ದಿನ ಅವರು ದುರ್ನಡತೆಯಿಂದ ನಡ್ಕೊಳ್ಳೋದು ಸಾಧ್ಯತೆ ಖಂಡಿತ ಕಡಿಮೆ ಆಗ್ತದೆ. ಇದೊಂದು ನನ್ನ ಪರ್ಸನಲ್ ರಿಕ್ವೆಸ್ಟ್. ಮತ್ತು ಎರಡನೇ ಭಾಗಕ್ಕೆ ಬರೋದಾದರೆ, ನಮ್ಮ ಹೆಣ್ಮಕ್ಳಲ್ಲಿ ನಾನು ಕಂಡಂತೆ, ನಾನು ಹೊಸದಾಗಿ ಇದು ಸ್ತ್ರೀರೋಗ ತಜ್ಞೆ ಆದಾಗ ನನಗೆ ಭಾಳ ಒತ್ತಡ ಇತ್ತು, ಇಲ್ಲಿ ಬೇಡ ಶಿರಾದಲ್ಲಿ ಬೇಡ, ನೀನು ತುಮಕೂರಿನಲ್ಲಿ ಮಾಡು, ಬೆಂಗಳೂರಿನಲ್ಲಿ ಮಾಡು ಅಂತ. ಇಂಗ್ಲೀಷ್ನಲ್ಲಿ ಒಂದು ಏನಾಗಿದೆ ಅದನ್ನು ಹೇಳ್ಕೊಳ್ಳೋವೆ ನಾನು, ಐ ಬೆಟರ್ ವಾಂಟ್ ಟು ಬಿ ಎ ಶಾರ್ಕ್ ಇನ್ ಮೈ
ಸಿ ರಾದರ್ ಬಿ ಜಸ್ಟ್ ಫಿಶ್ ಇನ್ ದೇರ್ ಓಷನ್ ಅಂತ. ಅವರು ದೊಡ್ಡ ಸಮುದ್ರದಲ್ಲಿ ಹೋಗಿ ಚಿಕ್ಕ ಮೀನಾಗಿರಲ್ಲ, ನಾನು ನನ್ನ ಸಮುದ್ರದಲ್ಲೇ ನಾನು ಶಾರ್ಪ್ ಆಗಿರೋಕ್ಕೆ ಇಷ್ಟಪಡ್ತೀನಿ, ನಾನು ಹೋಗಲ್ಲ ಸಿ ರೂಟ್ಸಲ್ಲಿ, ನಾನು ಇಲ್ಲೇ ಕೆಲಸ ಮಾಡೋಕ್ಕೆ ಇಷ್ಟ ಅಂತ. ನಿಜ ಅದು ಭಾಳಷ್ಟು ನನಗೆ ಖುಷಿ ಕೊಡುತ್ತೆ, ಪೇಷಂಟ್ಗಳ ಹತ್ರ ಮಾತಾಡುವಾಗ, ಅವ್ರ ಹತ್ರ ಡಿಸ್ಕಷನ್ ಮಾಡುವಾಗ. ಎಷ್ಟೋ ಜನ ಎದುರು ಕೂತು ಹತ್ತು ನಿಮಿಷ ಹತ್ತೋಗಿರೋದಿದೆ, ಅಷ್ಟಕ್ಕೆ ಅವ್ರು ಎಷ್ಟೋ ನಿರಾಳ ಆಗ್ತಾರೆ ಗೊತ್ತಾ. ಅವ್ರ ಶಾರೀರಿಕ ಸಮಸ್ಯೆಗಳನ್ನು ಅವ್ರು ಬದಿಗಿಟ್ಟು ಎಷ್ಟೋ ಹಗುರವಾಗಿ ಹೋಗ್ತಾರೆ. ಏನು ಅಂತ ಅವ್ರಿಗೆ ಕಿವಿ ಕೂಡ ಅವ್ರಿಗೆ ಸಹ ಇಲ್ದಂಗಾಗಿರ್ತಾರೆ ಮನೆಯಲ್ಲಿ. ನಿನಗೇನು ಆಗ್ತಾ ಇದೆ, ನಿನಗೇನು ಸಮಸ್ಯೆ ಆಗ್ತಾ ಇದೆ ಹೇಳಪ್ಪ, ಈ ಥರ ನಮ್ಮಲ್ಲಿ ಡಿಸ್ಕಷನ್ ಕೂಡ ಇಲ್ದಂಗೆ ಆಗೋಗ್ತಾ ಇದೆ. ನಾನು ಆವಾಗಲೇ ಹೇಳಿದೆ, ಕತೆಗಳನ್ನು ಹೇಳೋದು ಇಲ್ದಂಗೆ ಆಗೋಗಿದ್ದೀವಿ. ಯಾಕೆ ಐದೂವರೆ ಆರು ಗಂಟೆ ಆಗೋಕ್ಕಿಲ್ಲ ಪುಟ್ಟಲಕ್ಷ್ಮಿ ಸಂಸಾರ. ನನಗೆ ಸೀರಿಯಸ್ಲಿ ನಾನು ಸೀರಿಯಲ್ ನೋಡೋಲ್ಲ ಹೆಚ್ಚಾಗಿ, ಆದರೂ ನನಗೆ ಮೈ ಪರಚ್ಕೊಳ್ಳೋಷ್ಟು ಹಿಂಸೆ ಆಗ್ತದೆ ಸೀರಿಯಲ್ಗಳು ನೋಡಿದ್ರೆ. ಆ ಡಗಡಗಡಗ ಮ್ಯೂಸಿಕ್ ಕೇಳಿದ್ರೆ ನನ್ನ ತಲೆ ಕೆಟ್ಟಂಗೆ ಆಗ್ತಾ ಇರುತ್ತೆ. ಸೊ ಪ್ರತಿಯೊಬ್ಬ ನನ್ನ ಪೇಷಂಟ್ಗಳು ಏನಿರ್ತಾರಲ್ಲ, ನನ್ನ ಪ್ರೆಗ್ನೆಂಟ್ ಲೇಡೀಸ್, ಅವ್ರು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ಕೇಳ್ತೀರಾ ಒಳ್ಳೆ ಹಾಡುಗಳು ಕೇಳಿ, ಕೇಳ್ತೀರಾ ಒಳ್ಳೆ ಕಾಮಿಡಿದು ಏನಾದರೂ ನೋಡಿ, ದಯವಿಟ್ಟು ಪುಸ್ತಕಗಳನ್ನು ಓದಿ, ಚಿಕ್ಕದಾಗಲಿ ದೊಡ್ಡದಾಗಲಿ. ಸೊ ಅದನ್ನು ನಾವು ಓದಿದ್ದೀವಿ ಏನು ಅಭಿಮನ್ಯು ಕತೆ ಕೇಳಿರ್ತೀರಲ್ಲ. ಸೊ ಚಕ್ರವ್ಯೂಹ ಭೇದಿಸೋದನ್ನು ಕೇಳಿ ತಿಳಿದಿದ್ದ ಕೃಷ್ಣ ಅವ್ರ ಮಾವ ಹೇಳುವಾಗ ಅಂತ, ಅದು ನೂರಕ್ಕೆ ನೂರು ಸತ್ಯ. ನಾನು ಪ್ರೆಗ್ನೆಂಟ್ ಇರುವಾಗ ನನ್ನ ಸುತ್ತಮುತ್ತಲಿನ ವಾತಾವರಣ, ನನ್ನ ಮನಸ್ಸಿನ ಪರಿಸ್ಥಿತಿ ಹೇಗಿದೆಯೋ ಅದರಂತೇ ನನ್ನ ಮಗು ಬರೋದು. ಅಚ್ಚೆ ಹೆಂಗಿದೆಯೋ ಹಾಗೆ ಸಕ್ಕರೆ ಚಾಚೆ ಬರೋದು ರೀ. ನೀವು ಅಚ್ಚನ್ನ ಕೆಡಿಸ್ಬಿಟ್ಟು ನಾನು ಚೆನ್ನಾಗಿರೋ ಸಕ್ಕರೆ ಹೆಚ್ಚು ಬರಲಿಲ್ಲ ಅಂದರೆ ಅಚ್ಚೆ ಹೆಂಗಿದೆಯೋ ಹಾಗೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಹೌದು ತಾನೆ? ಸೊ ಅದನ್ನು ಸದಾ ಮನಸ್ಸಲ್ಲಿ ಇಟ್ಕೊಂಡಿರಿ. ಸೊ ಹಾಗಾಗಿ ಆರು ಗಂಟೆ ಆದರೆ ಸಾಕು, ನಾನು ಎಷ್ಟೊತ್ತಿಗೆ ಈ ಸೀರಿಯಲ್ ಮುಗಿಸ್ತೇನೋ ಎಷ್ಟೊತ್ತಿಗೆ ಆ ಸೀರಿಯಲ್ ಮುಗಿಸ್ತೇನೋ ದೇವರಾಣೆ ಹೇಳ್ತೀನಿ ರೀ. ವಾರ ಬಿಟ್ಟು ನೋಡಿದ್ರೆ ಇನ್ನೂ ಅಲ್ಲೇ ಇರುತ್ತೆ ರೀ ಸ್ಟೋರಿ ನಿಮ್ಮದು, ಒಂದು ಮಾತ್ರ ಹೋಗಿರಲ್ಲ ಆಯಿತಾ. ಆರ್ಡ್ರ್ ಯಾರು ನಾವು ನ್ಯಾಚುರಲ್ ಆಗಿ ನೀವೇ ಯೋಚನೆ ಮಾಡಿ, ನಮ್ಮ ಸಂಸಾರಗಳಲ್ಲಿ ಅಷ್ಟರ ಮಟ್ಟಿನ ದ್ವೇಷ ಇರ್ತದ? ಇರುತ್ತಾ ಅಷ್ಟರ ಮಟ್ಟಿಗೆ? ಅವ್ರು ತೋರ್ಸೋದು ಹೆಂಗೆ ಅಂದರೆ ಸದಾ ಬರೀ ಕತ್ತಿ ಮಸಿಯೋದೇನ ಕೆಲಸ, ಸದಾ ಬರೀ ಇವ್ರ ಮೇಲೆ ಅವ್ರಿಗೆ ಅವ್ರ ಮೇಲೆ ಇವ್ರು ಫಿಟ್ಟಿಂಗ್ ಇಡೋದೇನ ಕೆಲಸ? ಇನ್ಯಾವ ಗುಣಗಳು ತೋರ್ಸೋದಕ್ಕೆ ಅವ್ರಿಗೆ ಸಿಗಲ್ವ ಸೀರಿಯಲ್ನಲ್ಲಿ? ನಾವು ಕಲಿಬೋದಂತ ಇಂಥದನ್ನು ನಾವು ನೋಡ್ತಾ ಕೂತಾಗ ತಾಯಿಯಂದರು ನಮ್ಮ ಮಕ್ಕಳಿಗೆ ನಾವು ಏನನ್ನು ತಾನೇ ಹೇಳ್ಕೊಡೋಕೆ ಸಾಧ್ಯ? ಒಂದು ಉದಾಹರಣೆ ಇದೆ, ಉದಾಹರಣೆ ಅಲ್ಲ ನಿಜ ನೈಜವಾಗಿ ನಡೆದಂತಹ ಘಟನೆ. ಟಿ ವಿ ನೋಡೋ ಭರಾಟನಲ್ಲಿ ಮಗು ಕೆಮ್ಮಂದು ತಾಯಿ ಕೆಮ್ಮು ಬಂದಂತಹ ಮಗುಗೆ, ಅಮ್ಮ ನಾನು ಯಾವುದಮ್ಮ ಟಾನಿಕ್ ಕುಡಿಲಿ ಅಂದರೆ ಅಲ್ಲದೆ ನೋಡೋ ಮೂಲೆಯಲ್ಲಿ ಕುಡಿಯ ಅಂದ್ಲು ಕೂತರು ಹಳ್ಳಿಲಿ. ಅವು ನೀಟಾಗಿ ಕುಡಿದು ಅಷ್ಟೇ, ಎರಡೂ ಮಕ್ಕಳು ಕುಡ್ದಿದ್ದಾವೆ, ಎರಡು ಗಂಡು ಮಕ್ಕಳು, ಒಂದು 5 ವರ್ಷದ್ದು ಒಂದು 3 ವರ್ಷದ್ದು, ಈಗ ಒಂದು 6-7 ವರ್ಷದ ಮುಂಚೆ ನಡೆದಂಥ ಘಟನೆ ಮಂಡ್ಯ ಕಡೆ. ಆಮೇಲೆ ಹೋಗಿ ನೋಡಿದ್ರೆ ಮಕ್ಕಳು ಎರಡೂ ವಿಲವಿಲ್ಲ ಒದ್ದಾಡ್ತಾ ಇದ್ದಾವೆ. ಏನು ಕುಡ್ದಿದ್ದಾರೆ ಅಂತ ನೋಡಿದ್ರೆ ಫಾಲಿಡಾಲ್ ಅದನ್ನು ತಿಂದಿಟ್ಟಿದ್ರಲ್ಲ ಅದನ್ನು ತಗೊಂಡು ಕುಡ್ದಿದ್ದಾರೆ. ಇದು ನಿಜವಾಗಿ ನಡೆದಂಥದ್ದು. ನಾವು ಎಲ್ಲಿ ಮೈ ಮರಿತಾ ಇದ್ದೀವಿ, ಯಾಕೆ ಮೈ ಮರಿತಾ ಇದ್ದೀವಿ? ಸ್ವತಂತ್ರ ಬೇಕು ನಮ್ಮ ಹೆಣ್ಮಕ್ಳಿಗೆ, ಒಪ್ಕೋತೀನಿ, ಆದರೆ ಅದನ್ನು ಸ್ವೇಚ್ಛೆ ಮಾಡ್ಕೊಂಡು ನಾವೇ ಅದನ್ನು ಅಧ್ವಾನ ಮಾಡ್ಕೊತಾ ಇದ್ದೀವಿ. ಸ್ವತಂತ್ರನ ದಯವಿಟ್ಟು ಸ್ವೇಚ್ಛೆ ಮಾಡ್ಕೊಂಬಿಡ್ರಿ. ಮಕ್ಕಳನ್ನ ಬೆಳೆಸೋ ರೀತಿನಲ್ಲಿ, ಮಕ್ಕಳನ್ನ ಬೆಳೆಸೋ ಇದರಲ್ಲಿ ನಾಳೆ ದಿನ ಎದೆ ತಟ್ಕೊಂಡು ನಮ್ಮಮ್ಮ ಅಂತ ಹೇಳ್ಕೊಳಂಗಿರ್ಬೇಕು ಮಕ್ಕಳು. ನಿಮ್ಮನ್ನು ಒದ್ದ ಆಚೆ ಹೋಗಂಗಿರಬಾರ್ದು. ಮತ್ತು ನಾನು ಸೋನಾಲಜಿಸ್ಟ್ ಕೂಡ ಆಗಿರೋದ್ರಿಂದ, ಸ್ಕ್ಯಾನ್ ಸ್ಪೆಷಲಿಸ್ಟು ಆಗಿರೋದ್ರಿಂದ, ಬಹಳಷ್ಟು ಜನ ಪೇಷಂಟ್ಸ್ಗೆ ನಾನು ಸ್ಕ್ಯಾನ್ ಮಾಡ್ಬೇಕಾದ್ರೆ ಜಾಸ್ತಿ ಸಮಯ ತೊಗೊಂಡಿದ್ದಾರೆ ಪೇಷಂಟ್ಸ್. ಸೊ ಈಗ ಸೊ ಅದು ಮತ್ತೊಂದು ಸಂಪೂರ್ಣವಾದ ಡಿಫ್ರೆಂಟ್ ಟಾಪಿಕ್. ನನಗೇನು ಹೇಳೋದು ಅಂತ, ಹೆಣ್ಣು ಭ್ರೂಣ ಹತ್ಯೆ ಅಪರಾಧ ನಿಷೇಧ, ಯಾರಿಗೆ ಅಪರಾಧ ಯಾರಿಗೆ ನಿಷೇಧ? ಇದು ನಾನು ನನ್ನ ಮನಸಾರೆ ನನಗೆ ತಗೊಳ್ದೇ ಇದ್ಮೇಲೆ ಯಾವ ಕಾನೂನು ಬಂದ್ರೇನು, ಏನು ಬಂದ್ರೇನು, ಯಾತಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ನನ್ನನ್ನು ಸೇರಿಸಿ ನಾನು ಹೇಳೋದು, ಜನವಾಂಗ ನಮ್ಮಲ್ಲಿ ಏನಿದೆ ನಂಬಿಕೆ, ಗಂಡು ಮಗು ಇದ್ದರೇ ಅವನು ಬಿಟ್ರೇ ಅದು ಕಡೆಗೆ ನಾನು ಸ್ವರ್ಗಕ್ಕೆ ಹೋಗೋದು, ಬಾಯಿಗೆ ನೀರು ಬಿಟ್ರೇ ಸ್ವರ್ಗಕ್ಕೆ ಹೋಗೋದು, ಇಲ್ಲ ಹೆಣ್ಮಕ್ಳು ಅಂದರೆ ಖರ್ಚು, ಹೆಣ್ಮಕ್ಳು ಅಂದರೆ ಓದಿಸ್ಕೊಡ್ದು. ಇಲ್ಲ ರೀ, ಇವಾಗ ಆ ಥರ ಇಲ್ಲವೇ ಇಲ್ಲ, ಖಂಡಿತ ಇಲ್ಲ. ನಿಮ್ಮನ್ನು ಒದ್ದು ಹೊರಕ್ಕೆ ಹಾಕಿದ್ದು ಯಾರು? ನಿಮ್ಮ ಮಗನೇ ಆಯ್ತಾ. ನಾನು ಅದೇ ನನ್ನ ಪೇಷಂಟ್ಸ್ಗೆ ಅದೇ ಹೇಳೋದು ರೀ, ನೀವು 1 ಲಕ್ಷದ ಆಸ್ತಿ ಮಾಡ್ಬೋದು, ನಾನೊಂದು 1 ಕೋಟಿದ ಆಸ್ತಿ ಮಾಡ್ಬೋದು, ನಾಳೆ ದಿನ ನನ್ನ ಓದಿತ ನನ್ನ ಮಗ, ನಿನ್ನೂ ಓದಿತ ನಿನ್ನ ಮಗ. ಹೆಣ್ಮಕ್ಳಾದರೆ ಎಲ್ಲಿ ಹೋಗಿದ್ದ ಮನೇಲಾದ್ರೂ ಫೋನಾದರೂ ಮಾಡಿ ಅಮ್ಮ ಚೆನ್ನಾಗಿದೆಯಾ ಅಂತಾರೆ. ಯಾಕೋ ಇಲ್ಲ ಕಣ ಕೂಟ ಹಿಂಗಿದ್ದೀನಿ ಬೆಳಿಗ್ಗೆಯಿಂದ ಅಂದರೆ, ಅರ್ಧ ದಿನಕ್ಕಾರು ಓಡ್ಬಂದು ಅಮ್ಮ ಅಂತಾರೆ. ಆ ಕಕ್ಕುಲತೆ ಇದು ನಮ್ಮ ಗಂಡು ಮಕ್ಕಳಲ್ಲಿ ಯಾಕೆ ಬರಲ್ಲ? ನಾನು ಬೆಳೆಸಲಿಲ್ಲ.
ರೈಟ್. ಮನೆಯಲ್ಲಿ ನಾನೇ ವ್ಯತ್ಯಾಸ ಕ್ರಿಯೇಟ್ ಮಾಡ್ತಾ ಇದ್ದೆ. ಯಾವ ಥರ ಮಾಡ್ತೀನಿ, ಏಯ್ ಒಂದು ಗಂಡು ಹುಡುಗ ಬುಗ್ಸ್ಕೊಂಡು ನೀನು ಗುಡ್ಸೆ ಅವನೇನೆ ಮಾಡೋದು, ಏಯ್ ಒಂದು ಗಂಡು ಹುಡುಗ ಅವನ್ ಕೊಡು ಸ್ವೀಟ್ ಕೊಡು, ಸ್ವೀಟಲ್ಲಿ ಅರ್ಧ ಇದೆ ಈಗಿದೆ ಕಡಿಮೆ ಇದೆ ಅಂದರೆ ಅವನಿಗೆ ಫಸ್ಟ್ ಪ್ರಿಫರೆನ್ಸ್, ಅವನಿಗೆ ಫಸ್ಟ್ ಇದು. ಈ ಥರ ಫಸ್ಟ್ ಮೊದಲಿಂದನೂ ನಾನು ಡಿಫ್ರೆನ್ಷಿಯೇಟ್ ಮಾಡೋದನ್ನು, ವ್ಯತ್ಯಾಸ ಮಾಡೋದನ್ನು, ಹೆಣ್ಣು ಯಾವಾಗಲೂ ಇಲ್ಲೇ ಗಂಡು ಯಾವಾಗಲೂ ಅಲ್ಲೇ, ಅವ್ನು ಏನು ಮಾಡಿದ್ರು ಗೆದ್ಕೊಂಡು ಹೋಗ್ತಾನೆ, ಈ ಥರ ನಾವು ತಾಯಂದ್ರೇ ಡೈಲಾಗ್ಗಳನ್ನ ಹೇಳ್ಕೊಟ್ಟಿರ್ತೀವಿ ಅವ್ರಿಗೆ, ಅರ್ಥ ಆಯ್ತಾ? ಸೊ ಅವನೇನು ಮಾಡ್ತಾನೆ ನಾಳೆ ಅದನ್ನ ಕ್ಲಿಯರಾ? ಸೊ ಮತ್ತೆ ನನಗೊಂದು ಬೆಸ್ಟ್ ಎಕ್ಸಾಂಪಲ್, ನನಗಿರೋದು ಇಬ್ರು ಹೆಣ್ಮಕ್ಳು ಹೇಳ್ತಾ ಇದ್ದೀನಿ, ದೊಡ್ಡವಳು ಮೆಡಿಕಲ್ ಮಾಡ್ತಾ ಇದ್ದಾಳೆ, ಸೆಕೆಂಡ್ ಎರಡನೇ ಮಗಳು ಫಸ್ಟ್ ಪಿ ಯು ಸಿ ಮಾಡ್ತಾ ಇದ್ದಾಳೆ. ಸೊ ನನ್ನ ಪೇಷೆಂಟ್ಸ್ ಹೇಳೋದು ಹಂಗೆ, ನಂದೇ ನಾನು ನೋಡ್ಕೊಂಡಿಲ್ಲ ಎಂಥ ಮಗು ಅಂತ ನಿನ್ಗೆ ಯಾಕಮ್ಮ ಹೇಳಿ, ನನಗಿಬ್ರು ಹೆಣ್ಮಕ್ಳು ನಾನು ನೆಮ್ಮದಿ ಆಗಿದ್ದೀನಿ ಅಷ್ಟು ಕೇದಾಗಲ್ಲ ಗೊತ್ತಾ, ಅವ್ರಿಗೆ ಸಮಾಧಾನ ಇರಲ್ಲ ಮುಂದೆ ಕುತ್ಕೊಂಡು, ಮೇಡಮ್ ಅವರೇ ಒಂದು ಗಂಡು ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು. ನಾನು ಅಷ್ಟೊತ್ತು ಕುಂಗಿ ಊದಿರ್ತೀನ ಅವರಿಗೆ, ಇಲ್ಲ ಗಂಡಾಗಲಿ ಹೆಣ್ಣಾಗಲಿ ಆರೋಗ್ಯ ಕೇಳು, ಇನ್ನೂ ಹತ್ತು ಸರ್ತಿ ಚೆಕ್ ಮಾಡಿ ಹೇಳ್ತೀನಿ ನಿನ್ನ ಮಗು ಹೆಂಗಿದೆ ನೀನು ಹೆಂಗಿದ್ದೀನಿ ಅಂತ, ಎಂಥದ್ದು ಅಂತ ಮಾತ್ರ ಕೇಳ್ಬೇಡ ಕಣಮ್ಮ ಅಂದರೆ, ಗಂಡು ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಮೇಡಮ್ ಒಂದು ಉಲ್ಟಾ ನನಗೆ ಹೇಳೋಗೆ. ಆಮೇಲೆ ಇನ್ನೊಂದು, ಮೇಡಮ್ ಸಖತ್ ಬಡವರು ಮೇಡಮ್, ಸ್ವಂತ ಮೀನಾಯ ಬಡವರು ಮೇಡಮ್, ನಾಲ್ಕನೇದು ಮೇಡಮ್ ಇದು, ಹೆಂಗಾನ ಯಾರೀ ಹೇಳಿದ್ರು ಅಷ್ಟು ಬಡವರು ಇದ್ದವ್ರೆ ನಾಲ್ಕನೇದು ಮಾಡ್ಕೊಳ್ಳೋ, ಇದನ್ನ ದಡ್ತನ ಅಲ್ಲ ಹುಚ್ಚತನ ಅಲ್ಲ ಅಥವಾ ಅತಿ ವಿವೇಕನ ಅವಿವೇಕಿನ ಏನು ಹೇಳಬೇಕು, ದಯನೀಯ ಪರಿಸ್ಥಿತಿಯ ಗಂಡ ಅನ್ನಿಸ್ಕೊಂಡು ಬಂದು ನಿಮ್ಮ ಗಳಗಳ ಹತ್ತಿರೋದಿದೆ ನನ್ನ ಎದುರಿಗೆ, ನನಗೆ ಎಂಥ ಮೈ ಪರಚ್ಕೊಳ್ಳೋದು ವಿಪರ್ಯಾಸ ಅನಿಸುತ್ತೆ ಗೊತ್ತಾ? ಅವಾಗ ಅವಶ್ಯಕತೆ ಇದೆಯಾ, ಸಾಕೋ ತಾಕತ್ತಿದೆ, ಮಕ್ಕಳನ್ನ ಜವಾಬ್ದಾರಿಯಾದಂತಹ ನಾಳೆ ದಿನ ಸಿಟಿಸನ್ ಮಾಡ್ತೀನಿ ನಾನು ಅನ್ನೋಂಥ ನಿಮ್ಮ ಛಲ ಇದ್ದರೆ ಹುಟ್ಟಿಸ್ರಿ ಮಕ್ಕಳು, ವಿದ್ಯೆ ಕೊಡ್ತೀರಾ, ಅವ್ರಿಗೆ ಒಳ್ಳೆ ಭವಿಷ್ಯ ಕೊಡ್ತೀರಾ, ಎಲ್ಲದಕ್ಕಿಂತ ಮುಖ್ಯವಾಗಿ ಮೌಲ್ಯಗಳನ್ನು ಕೊಡೋಕ್ಕೆ ನಿಮ್ಮಲ್ಲಿ ತಾಕತ್ತಿದೆಯಾ, ಖಂಡಿತ ಮಕ್ಕಳನ್ನ ಮಾಡೋಣ, ಮಕ್ಕಳನ್ನ ಬೆಳೆಸೋಣ. ಆದರೆ ಆಗದೆ ಇದ್ದಮೇಲೆ ಈ ಥರ ಗಂಡು ಹೆಣ್ಣು ಗಂಡು ಹೆಣ್ಣು ಅಂದ್ಕೊಂಡು ಮಾತ್ರ ಹುಚ್ಚಾಟಕ್ಕೆ ಫ್ಯೂಚರ್ ಮದರ್ಸ್ ಬೀಳಬೇಡಿ, ಆಯಿತಾ? ಮಗ ಆಗಲಿ ಮಗಳಾಗಲಿ ಯಾರೇ ಆಗಲಿ ಸಮಾನವಾಗಿ ಟ್ರೀಟ್ ಮಾಡಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಪ್ರೀತಿಸೋದನ್ನು ಕಲಿಸ್ರಿ. ಪ್ರೀತಿಸೋದು ಅಂದರೆ ಈ